नगर तिलु हुय नगर Oh,
ಕುಡಿಯುತ್ತಾ ಇದ್ದೆ ಅವಳು ಅಲ್ಲ ಸಿಕ್ಕಿದ್ರೆ ಕುಡಿಯುವುದಕ್ಕೆ ಎಷ್ಟು ಬೇಕಾದ್ರೂ ಕುಡಿತೀನಿ ಗೊತ್ತು
ಹಾಗೆ ಹಾಗೆ ಚೆನ್ನಾಗಿ ಕುಡ್ತೀನಿ ಮತ್ತೆ ಕುಡಿತಾ ಇದ್ದೆ. ಹಾಗೆ ಹಾಲು ಕುಡಿಯುತ್ತಾ ಇರುವಾಗ ತುಪ್ಪನ ಬಿಟ್ಟು ಪ್ರಾಣ ಬಿಟ್ಟದ್ದು. ನಾನು ಕೊಂದದಲ್ಲ ಮಾವ, ಅವಳೇ ಸತ್ತದ್ದು. ನೀನು ದೂರ ಹೋಗು ಮಾವ, ನೀನು ಸಾಯ್ಲಿಲ್ಲ ಮಗನೇ. ಕಲ್ಲು ಹೊತ್ತು ಹಾಕಿದ್ರು ಮಾವ ಸಾವಿದಕ್ಕಿಂತ ಮೊದಲು ನನಗೆ ಮಾವ ನನ್ನ ಕಾಡ್ಲಿಕ್ಕೆ ಸಿಕ್ತ. ಅವಳು ಹಾಗೆ ಸತ್ಲು, ಹಾಲು ಕುಡ್ತಿ ಅವಳು ಸತ್ಲು, ಅವಳ ವಿಚಾರ ಬಿಡೋಣ. ಹಾಗಾದ್ರೆ ಇನ್ನೂ ಇದ್ದಾರಲ್ಲ ಶಕಟ, ದೇನುಕ, ಬಕ, ಪ್ರಳಂಬ, ವಾತಾಸುರ, ಇವರನ್ನು ಯಾಕೆ ಕೊಂದೆ? ಸಕಟ ಏ ಬಂಡಿ ಮಾವ, ಎಲ್ಲಿ ಅವ? ಅಲ್ಲ ಮಾವ, ಸಕಟಾಸುರ ಗಾಡಿ. ಏ ಗಾಡಿ ಮಾವ, ನಾವು ಕೆಳಗೆ ಸಣ್ಣದಿರುವಾಗ. ಅಲ್ಲ ನೀನು ದೂರ ನಿಂತೀಯ ಮಾವ. ಅಲ್ಲಿ ಎಂತ ಚಂದದ ಬಂಡಿ ಬಂತು ಮಾವ, ಹಾಗೆ ಅದರಲ್ಲಿ ಆಟ ಆಡುತ್ತಾ ಇದ್ದೆವು. ದೂರ ಅಲ್ಲಿಂದ ಕೇಳ್ತದೆ ಮಾವನಿಗೆ ಕಿವಿ ಸರಿ. ನಿಮಗೆ ಮಾವನ ಹತ್ರ ಏ ಮಾವ, ನಿಮ್ಮ ಮೇಲೆ ಪ್ರೀತಿಯಿಂದ ಮಾತಾಡೋದು. ಇನ್ನು ಎಷ್ಟು ಹೊತ್ತು ಈ ಮಾವನ ಹತ್ತಿರ ಹೀಗೆ ನಿಂತು, ಅಥವಾ ನಮ್ಮ ಮಾವನಿಗೆ ಅಳಿಯಂದಿರ ಹತ್ತಿರ ಎಷ್ಟು ನಿಂತು ಮಾತನಾಡುವ ಯೋಗ ಉಂಟೋ ಏನೋ. ಏನು ಸಾಯಲಿಕ್ಕೆ ದಿವಸ ಹತ್ತಿರ ಬಂತ ನಿನಗೆ? ನನಗಲ್ಲ, ಮತ್ತೆ ಮಾವನಿಗೆ ಪ್ರಾಯ ಆಯ್ತು. ಯಾರಿಗೆ ಅಂತ ಹೇಳಿ ಮಾವ? ಇದು ಇದು ಬಂಟಿ ಮಾವ, ಅಲ್ಲಿ ಆಟ ಆಡ್ತಾ ಇದ್ದೇವೆ. ಹಾಗೆ ತನ್ನಿಂದ ತಾನೇ ಚಲಿಸುವುದಕ್ಕೆ ಪ್ರಾರಂಭ ಆಯ್ತು. ಹಾಗೆ ನನ್ನ ಎಡಕಾಲಿಂದ ಬಲವಾಗಿ ಗುದ್ದಿದಾಗ ಅಲ್ಲಿ ಗಾಡಿ ಇಲ್ಲ ಮಾವ. ಗಾಡಿ ಇರ್ಲಿ ಇಲ್ಲದೆ ಇಲ್ಲ, ನೀನು ದೂರ. ದೊಡ್ಡ ರಾಕ್ಷಸ, ದೊಡ್ಡ ರಾಕ್ಷಸ ಸತ್ತು ಬಿದ್ದಿದ್ದ. ದೇನುಕ ಹಾಗಾಯ್ತು, ದೇನುಕ ಶಕಟಾಸುರ ಹಾಗಾಯ್ತು, ದೇನುಕ ಏ ಮಾವ ಎತ್ತು ಮಾವ, ಎತ್ತು ಮಾವ, ಎತ್ತು ಮಾವ, ದೊಡ್ಡ ಎತ್ತು ಏ ಮಾವ, ಅದರ ಕೋಡು ಮಾವ. ಓ ಕೋಡು ಎಳ್ಳು ಅಲ್ಲಿ ಅಲ್ಲಿ ಬಂದದ್ದು ಮಾವ. ಹಾಗೆ ಮಕ್ಕಳಂದು ಗೋವುಗಳನ್ನು ಹಾಯುವುದಕ್ಕೆ ಪ್ರಾರಂಭ ಆಯ್ತು. ನನಗೆ ಇದರಲ್ಲಿ ಏನೋ ಕಪಟ ಉಂಟಂತ ಅರ್ಥ ಆಯ್ತು. ನಾನಲ್ಲ ಅಣ್ಣ, ಅಣ್ಣನಿಗೆ ಸಿಟ್ಟು ಬಂತು. ಅಣ್ಣನಿಗೆ ಸಿಟ್ಟು ಬಂತು, ಹಿಂದೆ ಮುಂದೆ ನೋಡ್ಲಿಲ್ಲ. ಅದರ ಎರಡು ಕೋಡು ಹಿಡಿದದ್ದು, ಗಿರ ಗಿರನೆ ತಿರುಗಿಸಿತ್ತು. ಏನಿಲ್ಲ, ಏನಿಲ್ಲ, ಏನಾಯ್ತು? ಏನಿಲ್ಲ, ದೊಡ್ಡ ರಾಕ್ಷಸ ಅವನನ್ನೇನು ಮಾಡಿದೆ? ಸತ್ತ. ಹೌದಾ? ಬಕಾಸುರ ಬಕ ಏ ಮಾವ, ದೊಡ್ಡ ರೆಕ್ಕೆಯ ಹಕ್ಕಿಯಾಗಿ ಹಾರಿ ಬಂದದ್ದು, ಕುಕ್ಕುವುದಕ್ಕೆ ಪ್ರಾರಂಭಿಸಿತು. ಅದನ್ನು ಹೀಗೆ ಹಿಡಿದು ನೋಡಿದ್ದಷ್ಟೇ ರಾಕ್ಷಸ. ಹೌದಾ? ಕೇಶಿ ಪ್ರಾರಂಭ ಮೊದಲಾದವರು ಯಾಕೆ ಬಂದ ಮಾವ? ಕೇಶಿ ಬಂದ ಮತ್ತದ್ದು ಮಾವ, ಕತ್ತೆ ಬಂದದ್ದು ಮಾವ. ಅಲ್ಲಿ ಕತ್ತೆ, ಏ ಕತ್ತೆ ಮಾವ, ಏನಾಗಬೇಕು ಮಾವ? ಹಾಗೆಲ್ಲ ಅಲ್ಲಿಗೆ ಬಂದದ್ದು, ಅದನ್ನು ಹಿಡಿದು ಬಡಿದು ಬಂದು ಏ ಮಾವ, ಆಮೇಲೆ ವಾತ ಬಂದದ್ದು ಏ ಮಾವ. ನಿಮಗೆ ಮೊದಲೇ ನಿಮ್ಮ ಹತ್ತಿರ ವಾತ ಉಂಟ ಮಾವ? ವಾತ ಮೊದಲೇ ಉಂಟ? ನೀನು ಬಂದ ನಂತರ ಪ್ರಾರಂಭ ಆದ್ದು ರಾಕ್ಷಸ. ಏ ಮಾವ, ಎಷ್ಟು ದೊಡ್ಡ ಶರೀರದ ವಾತ ಬಂದ, ಹಾಗೆ ನಮ್ಮನ್ನು ಹಿಂಸೆ ನೀಡಿದ, ಗಾಳಿಯಲ್ಲಿ ಎತ್ತಿಕೊಂಡೊಯ್ಯುವ ಒಬ್ಬ, ಅವರನ್ನೆಲ್ಲ ಕೊಂದದಲ್ಲ ಅವರಾಗೆ ಸತ್ತದ್ದು ಮಾವ. ಆಮೇಲೆ ಹೆಬ್ಬಾವು ಮಾವ, ಅವನು ಕೂಡ ಹಾಗೆ ನಮ್ಮೊಡನೆ ಆಟ ಆಡಿ ಸತ್ತು ಹೋದ್ದು. ಎಲ್ಲರನ್ನೂ ಕೊಂದವ
ಮಾಡಿ ಹಲುವೆ ಎಂಬುದಾಗಿ ನನ್ನ ಮುಂದೆ ಹಲ್ಲು ಬಿಟ್ರೆ ನಿಮ್ಮ ಸೇರಿ ಅವರನ್ನು ಸದೆ ಬಡಿದಿದ್ದೇವೆ.
ಯಾದವರೆಲ್ಲರೂ ಸಂತೋಷದಿಂದ ನಮ್ಮೊಂದಿಗೆ ಜಯಘೋಷ ಮಾಡುತ್ತಾ ಇದ್ದಾರಲ್ಲ, ಆ ಕಡೆಗೆ ನೋಡಿದೆಯ ಕಾರಾಗೃಹದಲ್ಲಿದ್ದಾರೆ ಜನಕ ಜನನಿಯರು ಹಾಗೂ ಅಜ್ಜ. ಆದುದರಿಂದ ಅವರನ್ನು ಸೆರೆ ಬಿಡಿಸುವುದಕ್ಕೆ ಅಲ್ಲಿಗೆ ತೆರಳೋಣ.